ಕಥಾವಸ್ತುವಿನ ವಿಚಾರದಲ್ಲಿ ಬಂಗಾರದ ಮನುಷ್ಯನಂತಹ ಸಿನಿಮಾ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ, ಸಾಟಿಯೂ ಇಲ್ಲ. ಟಿ ಕೆ ರಾಮರಾವ್ ಅವರ ಕಾದಂಬರಿಯನ್ನಾಧರಿಸಿದೆ ಮಾಡಿದಂತಹ ಈ ಸಿನಿಮಾದ ಚಿತ್ರಕತೆ, ಸ್ಥಳೀಯತೆ ಮತ್ತು ಸಂಭಾಷಣೆ ಎಲ್ಲವೂ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಹೊಸತು ಅನ್ನಿಸ್ತು, ಅಷ್ಟೇ ಅದ್ಭುತ ಅಂತ ಅನ್ನಿಸ್ತು. ಹಾಗೆ ನೋಡಿದ್ರೆ ಈ ಒಂದು ಸಿನಿಮಾ ಮಾಡುವುದಕ್ಕೂ ಮೊದಲು ಹಲವಾರು ರೀತಿಯ ಚರ್ಚೆಗಳಾಗಿದ್ದವು. ನಿಜಕ್ಕೂ ಈ ಒಂದು ಸಿನಿಮಾ ಈಗ ಓಡುತ್ತಾ? ಇಂಥದ್ದೊಂದು ಚಿತ್ರವನ್ನು ಜನ ನಿಜಕ್ಕೂ ಗಣನೆಗೆ ತೆಗೆದುಕೊಳ್ತಾರಾ? ಈ ಮಾತುಗಳು ಕೇಳಿ ಬಂದಾಗ ಸ್ವತಃ ನಿರ್ದೇಶಕ ಸಿದ್ದಲಿಂಗಯ್ಯನವರು ಸಿನಿಮಾದ ಬಗ್ಗೆ ತಮಗೆ ನಂಬಿಕೆ ಇದೆ ಅಂತ ಅಣ್ಣವ್ರಿಗೂ ಹೇಳಿ ಅಣ್ಣವರಲ್ಲಿದ್ದಂತಹ ಅಳುಕನ್ನು ಕೂಡ ದೂರ ಮಾಡಿ ಸಿನಿಮಾವನ್ನು ತೆರೆಗೆ ತಂದಿದ್ರು. ಹಾಗೆ ನೋಡಿದ್ರೆ ಬಂಗಾರದ ಮನುಷ್ಯ ಮಾಡಿದಂತಹ ದಾಖಲೆಗಳು ಒಂದೆರಡಲ್ಲ. ಬೆಂಗಳೂರಿನ ಭೂಮಿಕಾ ಚಿತ್ರಮಂದಿರದಲ್ಲಿ ಸತತ 2 ವರ್ಷಗಳ ಕಾಲ ಪ್ರದರ್ಶನವನ್ನು ಕಂಡಂತಹ ಸಿನಿಮಾ ಬಂಗಾರದ ಮನುಷ್ಯ. ಹಾಗೆ ನೋಡಿದ್ರೆ ಒಂದೇ ವರ್ಷಕ್ಕೆ ಈ ಸಿನಿಮಾವನ್ನು ಹೊರಗೆ ತೆಗೆಯುವಂತಹ ಪ್ರಯತ್ನವಾಗುತ್ತೆ. ಆದರೆ ಸ್ವತಃ ಅಭಿಮಾನಿಗಳು ಮತ್ತು ಕನ್ನಡಿಗರು ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹಿಂಸಾಚಾರ ಆಗುತ್ತೆ. ಇಂಥದ್ದೊಂದು ಒಳ್ಳೆಯ ಸಿನಿಮಾವನ್ನು ಯಾಕೆ ತೆಗಿತೀರಿ, ಬೇರೆ ಸಿನಿಮಾ ಮಂದಿರಕ್ಕೆ ಯಾಕೆ ಹಾಕ್ತೀರಿ, ಈ ಒಂದು ಚಿತ್ರ ಈಗಲೂ ಕೂಡ ಹೌಸ್ಫುಲ್ ಓಡ್ತಾ ಇದೆ, ಇಲ್ಲೇ ಓಡಿಸಿ ಅಂತ ಸ್ವತಃ ಚಿತ್ರಮಂದಿರದ ಮೇಲೆ ಯಾವಾಗ ಒತ್ತಡವನ್ನು ಹಾಕಿದ್ರೋ ಶಾಸಕರಾಗಿದ್ದಂತಹ ಮಾಜಿ CM ಬಂಗಾರಪ್ಪನವರು ಸಂಧಾನವನ್ನು ಮಾಡಿ ಸಿನಿಮಾ ಮತ್ತೆ ಸ್ಟೇಟ್ಸ್ನಲ್ಲೇ ಮುಂದುವರಿಯುವಂತೆ ಮಾಡುವಲ್ಲಿ ಸಫಲರಾಗ್ತಾರೆ. ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ 60 ವಾರಗಳ ಪ್ರದರ್ಶನವನ್ನು ಕಂಡಂತಹ ಬಂಗಾರದ ಮನುಷ್ಯ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ 25 ವಾರಗಳಿಗೂ ಅಧಿಕ ಪ್ರದರ್ಶನವನ್ನು ಕಂಡು ಹೊಸದೊಂದು ದಾಖಲೆಯನ್ನು ನಿರ್ಮಿಸಿದ್ದು, ಆ ದಾಖಲೆಯನ್ನು ಇಲ್ಲಿಯವರೆಗೂ ಯಾವ ಸಿನಿಮಾವೂ ಕೂಡ ಮುರಿಯೋದಕ್ಕೆ ಸಾಧ್ಯವೇ ಆಗಿಲ್ಲ ಅಂದರೆ ಅದು ಬಂಗಾರದ ಮನುಷ್ಯನ ಗತ್ತು, ಗೈರತ್ತು, ಗಮ್ಮತ್ತು. ಹಾಗೆ ನೋಡಿದ್ರೆ ಬಂಗಾರದ ಮನುಷ್ಯ 1971 ತೆರೆಗೆ ಬಂದಾಗ ಆಗಿನ್ನೂ ಚಿತ್ರರಂಗದಲ್ಲಿ ಹೊಸತನದ ಪರಿಚಯವಾಗ್ತಾ ಇತ್ತು. ಎಷ್ಟೋ ಜನ ರಾಜೀವನ ಪಾತ್ರವನ್ನು ಕಂಡು ಸಿಟಿಯಿಂದ ಹಳ್ಳಿಗೆ ಬಂದು ಬರಡು ಭೂಮಿಯಲ್ಲಿ ಕೃಷಿ ಮಾಡುವಂತಹ ಸ್ಫೂರ್ತಿಯನ್ನು ಪಡೆದರು, ಅದರಲ್ಲಿ ಅದೆಷ್ಟೋ ಜನ ನಿಜಕ್ಕೂ ಜೀವನದಲ್ಲಿ ಮುಂದೆ ಬಂದರು ಅಂದರೆ ಅದು ರಾಜ್ಕುಮಾರ್ ಅವರ ಸಿನಿಮಾ ಕೊಟ್ಟಂತಹ ಸಂದೇಶ ಆಗಿತ್ತು. ಬಾಳಿಗೊಂದು ಅತ್ಯುತ್ತಮ ಮಾರ್ಗದರ್ಶನ ಸಿಗುತ್ತದೆ, ಆ ವ್ಯಕ್ತಿ ಉತ್ತಮನಾಗ್ತಾನೆ ಅನ್ನೋ ಮಾತುಗಳು ರಾಜ್ಕುಮಾರ್ ಅವರ ಸಿನಿಮಾವನ್ನು ನೋಡಿದಾಗ ಬಹಳಷ್ಟು ಜನ ಹೇಳ್ತಾರೆ. ಅದನ್ನು ನಿಜ ಮಾಡಿ ತೋರಿಸಿದ್ದು ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯಗೆ ಆಗ ಖರ್ಚು ಮಾಡಿದಂತಹ ಹಣ ಎಷ್ಟು, ಇದರಿಂದ ಅವರು ಪಡ್ಕೊಂಡಿದ್ದೆಷ್ಟು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಭಾವನೆಯ ರೂಪದಲ್ಲಿ ಕೊಟ್ಟಿದ್ದೆಷ್ಟು, ಈ ಪ್ರಶ್ನೆಗಳು ನಿಜಕ್ಕೂ ಕುತೂಹಲಕಾರಿಯಾಗಿವೆ. ಹಾಗೆ ನೋಡಿದ್ರೆ ಒಂದು ಮಾಹಿತಿಯ ಪ್ರಕಾರ ಆಗಿನ ಸಂದರ್ಭದಲ್ಲಿ ಸಿನಿಮಾಗೆ ಖರ್ಚು ಮಾಡಿದಂತಹ ಹಣ 12 ಲಕ್ಷ. 12 ಲಕ್ಷ ಆವತ್ತಿನ ಸಮಯಕ್ಕೆ ದುಬಾರಿಯಾದಂತಹ ಮೊತ್ತ. ಸಿನಿಮಾ ಸ್ವಲ್ಪ ದೊಡ್ಡದಾಗಿತ್ತು, ಜೊತೆಗೆ ಬಜೆಟ್ ಕೂಡ ಮಿತಿ ಮೀರಿದ್ದು. ಯಾಕೆ ಅಂದರೆ ಸಿನಿಮಾದ ಕಥಾವಸ್ತುವೇ ಆಗಿತ್ತು. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಾಲಕೃಷ್ಣ ಅವರು, ಆದ್ವಾನಿ ಲಕ್ಷ್ಮೀದೇವಿ ಅವರು, ವಜ್ರಮುನಿ ಶ್ರೀನಾಥ್, ದ್ವಾರಕೇಶಿಗೆ ಘಟಾನುಘಟಿಗಳೇ ಅಭಿನಯಿಸಿದ್ರು. ಭಾರತಿ ಆರ್ತಿ ಅವರಂತಹ ನಾಯಕಿಯರು ಈ ಸಿನಿಮಾದಲ್ಲಿ ಇದ್ದದ್ದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇದ್ದಂತಹ ಸಂಭಾವನೆ 5,000. ಹಿರಿಯ ನಟ ಬೆಂಗಳೂರು ನಾಗೇಶ್ ಅವರು ಹೇಳಿದಂತೆ ಒಂದು ಸಿನಿಮಾದಿಂದ 5,000 to 10,000 ತೆಗೆದುಕೊಳ್ಬೇಕು ಅಂದರೆ ಅಣ್ಣವರು ಸುಮಾರು 10 ಸಿನಿಮಾಗಳನ್ನು ಮಾಡ್ತಾಯಿದ್ರು. ಹೀಗಾಗಿಯೇ ಆಗ ಸಂಭಾವನೆಗೆ ಬೆಲೆ ಇತ್ತು, ನಟರಿಗೆ ಬೆಲೆ ಇತ್ತು, ಕಥಾವಸ್ತುವಿಗೂ ಬೆಲೆ ಇತ್ತು. ಆದರೆ ಇವತ್ತಿಗೆ ಹಣಕ್ಕೂ ಬೆಲೆ ಇಲ್ಲ, ನಟರಿಗೂ ಬೆಲೆ ಇಲ್ಲ ಎಂಬಂತಾಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು, ಅದೇನು ಅಂದರೆ 5,000 to 10,000 ತೆಗೆದುಕೊಳ್ತಾ ಇದ್ದಂತಹ ಅಣ್ಣವರಿಗೆ ಬಂಗಾರದ ಮನುಷ್ಯ ಸಿನಿಮಾ ಬರೋ ವೇಳೆಗಾಗಲೇ 2 ಅಂಕಿ ಸಂಭಾವನೆ ಮೀರಿತ್ತು. ಹೀಗಾಗಿಯೇ ಅವರಿಗೆ ಆ ಸಂದರ್ಭದಲ್ಲಿ ಪಾರ್ವತಮ್ಮನವರು ಹೇಳೋ ಹಾಗೆ ಸುಮಾರು 30,000 ಸಂಭಾವನೆಯನ್ನು ಕೊಟ್ಟಿದ್ರು. 30,000 ಇಷ್ಟೇನಾ ಅಂತ ನಮಗನ್ಸ್ಬೋದು, ಯಾಕಂದರೆ ಇವತ್ತಿನ ಕಾಲಘಟ್ಟಕ್ಕೆ 30,000 ಏನೂ ಅಲ್ಲ. ಆದರೆ ಇಷ್ಟೇನಾ ಅಂತ ಅನ್ಸೋ 30,000 ಅವತ್ತಿನ ಸಮಯದಲ್ಲಿ ತುಂಬಾ ದೊಡ್ಡ ಮೊತ್ತ. ಇವತ್ತಿನ 30 crore 30,000 ಸಮವಾಗಿದ್ರೂ ಕೂಡ ಅದು ಅತಿಶಯೋಕ್ತಿಯಲ್ಲ. ಅದೇನೇ ಇರಲಿ, ಸಂಭಾವನೆ ವಿಚಾರದಲ್ಲಿ ಯಾವತ್ತಿಗೂ ಅಣ್ಣವರು ತಲೆ ಕೆಡಿಸಿಕೊಂಡವರಲ್ಲ, ಅದನ್ನೆಲ್ಲ ನೋಡಿಕೊಳ್ತಾ ಇದ್ದದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅಣ್ಣವರಿಗೆ ಏನಿದ್ರು ಒಳ್ಳೆಯ ಸಿನಿಮಾಗಳನ್ನು ಕೊಡಬೇಕು, ಜನರ ಮನಸ್ಸನ್ನು ಗೆಲ್ಲಬೇಕು ಮತ್ತು ಜನರು ಇದರಿಂದ ಏನನ್ನು ಕಲಿತಾರೆ, ಅವರಿಗೆ ಯಾವ ರೀತಿಯ ಮಾರ್ಗದರ್ಶನ ಸಿಗುತ್ತೆ ಅನ್ನೋದು ಮುಖ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಹೀಗಾಗಿಯೇ ಬಂಗಾರದ ಮನುಷ್ಯನಂಥ ಸಿನಿಮಾಗೆ ಟೀಕೆಗಳು ಕೇಳಿ ಬಂದಾಗಲೂ ಕೂಡ ಸ್ವತಃ ಅಣ್ಣವರಲ್ಲ ಅಭಿಮಾನಿಗಳು ಹೇಳಿದ್ದು, ಈ ಒಂದು ಸಿನಿಮಾ ನಿಜಕ್ಕೂ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅನ್ನೋ ಅಭಿಪ್ರಾಯ ನಿಮ್ಮದಾದರೆ ಅದು ನಿಮ್ಮ ಭಾವ, ನಿಮ್ಮ ಭಾವ ಹೇಗಿರುತ್ತೋ ನಿಮ್ಮ ಮನಸ್ಥಿತಿಯೋ ಹಾಗೇ ಇರುತ್ತೆ ಅನ್ನೋ ಮಾತನ್ನು ಹೇಳಿ ಅಲ್ಲಿಗೆ ಆ ಒಂದು ವಿಚಾರವನ್ನು ಬಿಟ್ಟಿದ್ರು. ಒಟ್ಟಿನಲ್ಲಿ
ಬಂಗಾರದ ಮನುಷ್ಯ ಎಲ್ಲ ಟೀಕೆಗಳಿಗೂ ಮೀರಿ ಬೆಳೆದಂತಹ ಸಿನಿಮಾ, ಬಂಗಾರದ ಬೆಳೆಯನ್ನು ತೆಗೆದಂತಹ ಸಿನಿಮಾ, ಆರಂಭದಲ್ಲಿ ಖಾಲಿ ಹೊಡೆದಾಗ ಆತಂಕಿತರಾದಂತಹ ನಿರ್ಮಾಪಕ ನಿರ್ದೇಶಕರು ಆನಂತರವಾಗಿ ಸಿನಿಮಾ ಓಡಿದಂತಹ ಪರಿಗೆ ಅವರೇ ಮೂಕವಿಸ್ಮಿತರಾಗಿದ್ದು ಮಾತ್ರ ವಿಶೇಷ. ಹಾಗಾದರೆ ಒಟ್ಟು ಕಲೆಕ್ಷನ್ ಎಷ್ಟು? ಕೆಲವರ ಪ್ರಕಾರ ಸಿನಿಮಾ 1.5-2.5 ಕೋಟಿ ಸಂಪಾದಿಸಿದೆ ಅಂದರೆ ಕೆಲವರು 5-10 ಕೋಟಿಯವರೆಗೂ ಸಂಪಾದಿಸಿದೆ ಅನ್ನೋ ಮಾತು ಕೂಡ ಇದೆ. ಎಲ್ಲವೂ ಕೂಡ ಅವರವರ ಭಾವಕ್ಕೆ ಬಿಟ್ಟದ್ದು. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.